ನೋಡಿ, ನಾವು ಹೋದ್ರೆ ಸಾಕು, ನಾವು ಬಂದ್ರೆ ಸಾಕು, ಬಂದ್ಬಿಡ್ತಕೊಳ್ಳಿ ಜನರ ಬೊಬ್ಬೆ ಅಂದ್ರೆ ಕೊಟ್ಟು ಮತ್ತೆ ಇನ್ನೂ ಕೊಡ್ಲಿಲ್ಲ ಅಂತ ಅಷ್ಟೇ. ಮತ್ತೆ ನಮ್ಮೇಲೆ ನೀವು ಬಂದು ಉದ್ಧಾರ ಮಾಡ್ತಂತೆ, ನಾವು ಕೊಟ್ಟದ್ದು ಇನ್ನು ಕೊಡ್ಸಾ ಇಲ್ಲ ಅಯ್ಯವ. ಹಾಗೆ ಅಷ್ಟೇ, ಸುಮ್ಮನೆ ಹೇಳಿದ ಮಾತು, ಕೊಟ್ಟು ಕೊಟ್ಟು ಬಟ್ಟೆ ತಕೊಳ್ಳು ಜನವೇ ಅಲ್ಲ ನಾವು. ಹೌದಾ? ನಾವು ಯಾರು ಅಂತ ಗೊತ್ತಾಯ್ತಾ? ಮಡಿವಾಳ ಮಹಾದೇವ. ಓ, ಮಡಿವಾಳರು. ಹಾ, ಮಡಿವಾಳರು. ನೋಡಿ, ನಿಮ್ಗಾದ್ರೂ ಗೊತ್ತುಂಟು, ನಾನು ಕೆಲವು ಮೂರ್ಖರೆಲ್ಲ ಇದ್ದಾರೆ ಪ್ರಪಂಚದಲ್ಲಿ, ಅವ್ರಿಗೆ ಅವರೇ ಗೌರವ ಕೊಟ್ಕೊಳ್ಳೋದು. ನಾನು ಹಾಗಲ್ಲ, ನಿಜವಾಗಿ ನಾವು ಮಡಿವಾಳರು ಹೇಳಿ ನಮ್ಮ ಯೋಗ್ಯತೆಗೆ ಹೋಲುವಾಗಿ ಹೇಳ್ಕೊಳ್ಬೇಕು. ನಾ ಹೇಳ್ಕೊಳ್ಳಿಲ್ಲ, ನಾ ಮಡಿವಾಳ ಅಂದೆ. ಅದೇ ನೀವು ಮಡಿವಾಳರು ಅಂದ್ರಿ, ಯೋಗ್ಯತೆ ಅಂದ್ರದು. ನೀವು ಕೊಡ್ಬೇಕೆ ಮರ್ಯಾದೆ ಬಿಟ್ರೆ ನಾವೇ ಕೊಟ್ಟು ಕೊಡೋದಲ್ಲ. ಸ್ವಸ್ವರೂಪ ಜ್ಞಾನ ಇದ್ದವ ಯಾರು ಹಾಗೆ ಮಾಡುವುದಿಲ್ಲ. ನಾವು ರಾಜರಜಕ ಮಡಿವಾಳರು, ಅಗಸರು ಬಹಳಷ್ಟು ಹೆಸರು ಉಂಟು. ಹೌದಾ? ಆದ್ರುಂಟಲ್ಲ, ಕಣ್ಣು ಕಂಡವ ಬಟ್ಟೆ ಮಡಿ ಮಾಡುವವಲ್ಲ ನಾವು ಅಲ್ವಾ? ಸಾರ್ವಜನಿಕ ಮಡಿವಾಳ. ಮತ್ತೆ ಅರಮನೆಗೆ ಸಂಬಂಧ ಪಟ್ಟೆ ಮಡಿವಾಳ. ಓ, ಅರಮನೆ ಬಟ್ಟೆ ತೊಳ್ಕೊಳ್ಳಿಕ್ಕೆ ಇದ್ದ ಸಮಯ ಸಾಕಾಗುದಿಲ್ಲ, ಮತ್ತ ಊರ್ನವ್ರದೆಲ್ಲ ತಕೊಂಡ್ರೆ ಆಗ್ತದ? ಅಂದ್ರೆ ನಾನೊಬ್ಬರೇ ಮಡಿವಾಳರು ಬದುಕುದಲ್ಲ, ಉಳಿದ ಮಡಿವಾಳರು ಬೇಕಿದ್ರೆ ಆ ಬದಿ ಕೆಲಸ ಮಾಡ್ಲಿ. ನಮ್ದು ಸ್ಪರ್ಧೆ ಇಲ್ಲ, ನಮ್ಗೆ ಇದ್ದದ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಮಾಚೆಯರು ನಮ್ಮ ಗುರುಗಳು. ಮಡಿವಾಳರು ಗುರುಗಳು ಯಾರು? ಮಾಚಿದೇವ. ಮಾಚಿದೇವ ಮಾಚಾಗಿರು ಅಂತ ಹೇಳುದು. ಆದ್ರೆ ನಾನು ಮಾತ್ರ ಈಗ ವಿಚಾರ ಮಾಡ್ತಿದ್ದಲ್ಲ ಸ್ವಾಮಿ, ನಾವು ಅರಮನೆಯಲ್ಲಿ ಇದ್ದದ್ದು ಹೌದು, ಕೆಲಸ ಮಾಡ್ತಾ ಇದ್ದದ್ದು ಹೌದು, ಆದ್ರೆ ಮಡಿವಾಳರು ಅಂತ ಹೇಳಿದ್ರೆ ಏನು ಹೇಳಿ? ನಿಮ್ಮ ಬರೀ ಅಷ್ಟಕ್ಕೆ ಸೀಮಿತವ? ಮತ್ತೆ ಬಟ್ಟೆ ಅಂದ್ರೆ ಅಷ್ಟು ಕಡಿಮೆ ಮಾಡಿ ಹೇಳುದು ಅಂತ. ನಿಮ್ಗೆ ಸತ್ಯ ಹೇಳ್ಬೇಕು ನೋಡಿ, ನೀವು ಮಡಿವಾಳ ಎಂತದ ಇಲ್ಲಪ್ಪ, ಇದ ಆಗೋಗ್ಬೇಕು. ಹ್ಯಾಂಗ್ ಮಾಡ್ರು ಎಂತ ಹೇಳ್ರು ಪಾಪ, ಅವ್ರು ಕೆಳಗೆ ಬರುವುದಿಲ್ಲ ಅಂತ ಅವ್ರಿಗೂ ಗೊತ್ತು, ನಾವು ಮೇಲಿಂದ ಹೀಗೆ ತಿರಿಕೊಂಡು ಹೋಗೋರು ಅಂತ ಅವ್ರಿಗೂ ಗೊತ್ತು. ಹಾಗಂತ ಅವ್ರು ಎಷ್ಟು ಮಾತಾಡಿದ್ರು, ಅವರು ಮೇಲೆ ಬರುವುದಿಲ್ಲ ಅಂತ ನಮ್ಗೆ. ಈ ಒಂದು ಹೊಂದಾಣಿಕೇಳಿ ಅವರೆಲ್ಲ ಮಾತಾಡುದು, ನಾವು ಇಲ್ಲಿ ಮಾತಾಡುದು. ಮಾತಾಡ್ಲಿಕ್ಕೆ ನನ್ಗೆ ರಾಜ್ಯ ಸ್ವರ್ಣವೂ ಇಲ್ಲ. ನೋಡಿ ಸ್ವಾಮಿ, ಬಟ್ಟೆ ತೊಳೆಯುವಂತ ಅಚ್ಚರವಾಗಿ ಹೇಳಬೇಡಿ, ಬಟ್ಟೆ ಮಡಿ ಮಾಡಿ ಕೊಡುವವರು ಅಂತ ಹೇಳ್ಬೇಕು ನಮ್ಗೆ. ಯಾಕೆ ಗೊತ್ತಾ? ನಾವು ಬ್ರಾಹ್ಮಣರಿಗಿಂತಲೂ ಶ್ರೇಷ್ಠ. ಅದೇ ಹಾಗೆ, ಅದೇ ಹಾಗೆ ಎಂತದ ಬ್ರಾಹ್ಮಣರಿಗಿಂತಲೂ ಶ್ರೇಷ್ಠ ಅದೇ ಹಾಗೆ ಅಂತ ಹೇಳಿ ಗೊತ್ತಾಗಲಿಲ್ವಾ? ಈಗ ಈಗ ಶುದ್ಧ ಮಾಡುವುದಿದ್ದೀರಿ ಯಾರು? ಶುದ್ಧ ಮಾಡುವುದು ನೀವು ಮಾಡ್ಕೊಳ್ತೀರಿ ಮಂತ್ರ ಶುದ್ಧಿಲಿ. ಹೌದು ಅಲ್ವಾ? ಹೌದು. ಅದು ಆಗುದಿಲ್ಲ, ನಿಮಗೂ ಕೆಲವು ಸಲ ಮೈಲಿಗೆ ಆಯ್ತು ಅಂತ ಆದ್ರೆ ಅದನ್ನು ಶುದ್ಧ ಮಾಡ್ಲಿಕ್ಕೆ ಮಡಿವಾಡ್ರೆ ಆಗ್ಬೇಕು. ಒಪ್ಪತ್ರ ಮನೆಗೂ ನಾವು ಬೇಕು, ಹುಟ್ಟಿದ ಮನೆಗೂ ನಾವು ಬೇಕು. ಒಂದ್ ಜಾತಿ ಸಗಣಿ ಇದ್ದಂಗೆ ಇಷ್ಟೊತ್ತಿಗೆ ಭಾಗವತ್ರೆ ಯಾಕೆ ಅದನ್ನು ಬಾಯಿಗೆ ಹಾಕೊಂಡ್ರಿ ನೀವು? ನಿಮ್ಗೆ ಬೇರೆ ಎಂತದ್ದು ಸಿಗ್ಲಿಲ್ವ? ನಾವೊಂದು ಎಲೆ ಅಡಿಕೆನಾದ್ರೂ ಕೊಡ್ತಿದ್ದೆ ಬೇಕಿದ್ರೆ, ಅದು ಬಿಟ್ಟು ಈ ಹೊತ್ತಿಗೆ ಅದನ್ನ ಬಾಯಿಗೆ ಹಾಕಬಿಟ್ಟು. ಶಗಣಿ ಬಾಯಿಗೆ ಹಾಕೊಂಡ್ರೆ ತಪ್ಪಲ್ಲ. ಗೋಮಯ್ಯ ಗೋಮೂತ್ರ ತಗೊಳ್ಳೋದಿಲ್ವ ನೀವು? ತಗೊಳ್ತೇವೆ. ಮತ್ತೆಂತದ್ದು ಶುದ್ಧಕ್ಕೆ ಪಂಚಗವ್ಯ? ಪಂಚಗವ್ಯ ಬಾಯಿಗೆ ಹಾಕೊಂಡೇ ಹಾಕಂತೀರಿ ನೀವು. ನೀವು ಬ್ರಾಹ್ಮಣರು ಹಾಕೊಳ್ತೀರಿ, ನಾವು ಹಾಕೊಳ್ತೀವಿ, ಪ್ರಶ್ನೆ ಬೇರೆ. ಹಾಗಂತ ನಮ್ಗಟ್ಟಿಗೆ ಹೇಳಲಿಕ್ಕೆ ಹೋದ ಅಗತ್ಯ ಇಲ್ಲ. ಮಡಿವಾಡರಲ್ಲಿ ಒಂದು ಶುದ್ಧತೆ ಉಂಟಲ್ಲ, ಬ್ರಾಹ್ಮಣರು ಮಂತ್ರ ಶುದ್ಧಿ ಮಾಡುವವರಿಗೂ ನಮ್ಮಿಂದ ಶುದ್ಧತೆ ಆಗ್ತದೆ ಅಂತ ಆದ್ರೆ ನಾವು ಹೆಚ್ಚು ಹೌದಲ್ವಾ? ಹೌದಪ್ಪ. ಅದೇ ಹೇಳಿ, ಅದು ಬಿಟ್ಟಿಗೆ ಶೇಖಿಣಿ ಅಂತ ಗೋಮಯ್ಯ ಅಂತ ಅಷ್ಟು ಶ್ರೀಮಂತ. ಅದು ನೀವು ಹಾಗೆ ಹೇಳಿಲ್ಲ, ಗೋಮಯ್ಯಳು ಶಬ್ದ ಹೇಳಿದ್ರೆ ನಂದು ಮಾತಿಲ್ಲ, ಶೇಖಿಣಿ ಅಂದ್ರಿ. ನಿಮ್ದ ಒಳಪೆಟ್ಟು ನಂಜಿ ನಮ್ಗೆ ತೋರಿಸೋದಾ? ನಾವು ಹುಟ್ಟ ಹುಟ್ಟ ನಾವು ನಾನು ಅಂತೂ ಹುಟ್ಟದ್ದು ಉಂಟಲ್ಲ, ನಮ್ಮ ತಾಯಿ ಗರ್ಭಿಣಿ ಇದ್ದಾಗ ನಂಜಿ ಏರಿದ್ದಂತೆ. ನಾನು ಹುಟ್ಟುವಾಗಲೇ ಇದ್ದಷ್ಟು ನಂಜಿ ಹಿಡ್ಕಂಡೇ ಹುಟ್ಟಿದ್ದೆ ನಾನು.
ಹಾಗಾಗಿ ನಮ್ಮ ಹತ್ರ ನೀವು ನನ್ ತೋರ್ಸ್ಲಿಕ್ಕೆ ಬಂದ್ರೆ ಜೀವಮಾನಕ್ಕೆ ಮುಡಿಯೋದಿಲ್ಲ. ಒಂದ್ಸಲ ಮಡಿವಾಡ್ರಿ ಅಂದ್ರಿ, ಮತ್ತೊಂದ್ಸಲ ಶೇಗಿಡಿ ಅಂದ್ರಿ, ಅದೆಲ್ಲ ಕೇಳುವ ಮಗ ಅಲ್ಲ. ನಮ್ಮ ಜಾತಿ ಬಗ್ಗೆ ನಮ್ಗೊಂದು ಅಭಿಮಾನ ಉಂಟು. ಹೌದು ಹೌದು, ಅದರ ಅರ್ಥ ಬೇರೆ ಜಾತಿ ಮೇಲೆ ಇಲ್ಲ ಅಂತಲ್ಲ. ಆದ್ರೆ ಮನುಷ್ಯನ ಸಹಜ ಒಂದು ಗುಣ ನೋಡಿ, ಈಗ ಎಂತದ್ದೇ ಮನುಷ್ಯ ಆಗಿರ್ಲಿ, ಸಹಜವಾಗಿ ಈಗ ಬೇರೆ ಮಕ್ಕಳನ್ನು ಕಂಡ್ರೆ ಪ್ರೀತಿ ಇಲ್ಲ ಅಂತಲ್ಲ. ನಾವು ತಿನಿಸನ್ನು ಮಕ್ಕಳು ಕೊಡ್ತೇವೆ, ಆದ್ರೆ ನಮ್ಮ ಮಕ್ಕಳಿಗಾದ್ರೂ ಒಂದು ಹೆಚ್ಚಿಗೆ ಅಲ್ವಾ? ಹೌದು, ಅದು ಸಹಜ. ಹಾಗೆ ಬೇರೆ ಜಾತಿ ವರ್ಗದ ಮೇಲೆಲ್ಲ ಅಭಿಮಾನ ಇಲ್ಲ ಅಂತಲ್ಲ. ಈಗ ನಾ ಶ್ರೇಷ್ಠ ಶ್ರೇಷ್ಠವೇ, ನಾಳೆ ನಮ್ಮ ಮದುವೆ ಬಟ್ಟರೆ ಬರ್ಬೇಕೆ ಬಿಟ್ರೆ ಮರುವಾಡ್ರೆ ಮಾಡ್ಲಿಕ್ಕೆ ಆಗ್ತದ? ಆಗ ಬಟ್ಟರೆ ಬೇಕು, ಅದು ಪ್ರಶ್ನೆ ಬೇರೆ. ಹಾಗಂತ ಜಾತಿ ವಿಷಯಕ್ಕೆ ಬಂದ್ರೆ ನಮ್ಗೊಂದು ಅಭಿಮಾನ ಬಹಳ ಉಂಟು. ನಮ್ಮ ಜಾತಿಲಿ ಎಂತೆಂತವರೆಲ್ಲ ಇದ್ರೆ ಸುಮ್ಮನೆ ಹೇಳಿಸುತ್ತಾ ಇಲ್ಲ, ಎಲ್ಲ ವಿಭಾಗದಲ್ಲೂ ಇದ್ದಾರೆ. ಬರೇ ಬಟ್ಟೆ ಮಡಿ ಮಾಡುವುದಂತ ಲೆಕ್ಕ ಹಾಕಬೇಡಿ. ಮತ್ಯಾವ ಬಗ್ಗೆ ನೀವೆಂತ ಮಾಡ್ತೀರಿ? ಭಾಗವತಿ ಭಾಗವತಿ ಮಾಡಿದ್ರೆ ನಮ್ದ್ರು ಕಲಾವಿದ್ರು ನಿಮ್ ಇದ್ರೊಳಗು ಇತ್ತು. ಹೌದಾ? ಯಕ್ಷಗಾನದಲ್ಲೂ ಇದ್ದಾರೆ? ಎಂಟೇ ಸಣ್ಣ ಹೆಸರು ಅಂತವ್ರೆಲ್ಲ ಇದ್ರು ನಮ್ಗೆ. ಹಾಗಾಗಿ ಒಂದು ಹೆಮ್ಮೆ, ನಂಗೆ ಒಂದ್ ಎರಡ್ ಸಲ ಪಾಪ ಅವರು ಗೌರವ ಪ್ರವೇಶ ಕೊಟ್ಟಿದ್ರು. ಹೌದಾ? ನನ್ನ ಜಾತಿ ಮಗ ಅಂತ. ಹಾಗೆ ಎಲ್ಲ ವಿಭಾಗದಲ್ಲೂ ಇದ್ದೇವೆ. ಆದ್ರೆ ಇವತ್ತೊಂದು ವಿಶೇಷತೆ ಉಂಟು ನನ್ನ ಬಗ್ಗೆ. ಜನ ಹೇಳುದೇನು ಗೊತ್ತಾ? ಏನು? ಯಾವುದೇ ಒಂದು ಹೊಸ ವಿಷಯ ಕೇಳಬೇಕಾ ಮಡಿವಾಡ್ರ ಬಾಯಿ ಕೇಳಬೇಕು ಅಂತ. ಅಂದ್ರೆ ಈ ಊರಿನಲ್ಲಿ ನಾಡಿನಲ್ಲಿ ಏನೇ ಆದ್ರೂ ಅರಮನೆಯಲ್ಲಿ ಮೊದಲಾಗಿ ಗೊತ್ತಾಗುದು ನನಗೆ, ಅರಮನೆ ಸಂಪರ್ಕದಲ್ಲಿ ಇದ್ದವಾದ್ರಿಂದ. ಹಾಗಾಗಿ ನಮ್ಮನ್ನು ಕಂಡ್ರೆ ಕೇಳ್ಬೋದು. ಇವತ್ತು ವಿಷಯ ಉಂಟು ಹಾಗಂತ ಹೇಳುವುದಿಲ್ಲ ನಾನು. ನಿಮ್ಮ ಹತ್ರ ಹೇಳಿದ್ರು ಸುಖ ಇಲ್ಲ, ಯಾಕೆ? ಪ್ರಯೋಜನ ಇಲ್ಲ ಅಷ್ಟೇ, ಬೇರೆ ಉದ್ದೇಶ ಅಲ್ಲ. ನೀವೇ ಹೇಳ್ತಾ ಕೂತ್ಕೊಳ್ಳುವವರು ಮತ್ತೆ ನಿಮ್ಮ ಹತ್ರ ಹೇಳುದು. ಹಾಗಾಗಿ ಹೇಳಬೇಕಾದವ್ರ ಹತ್ರ ಹೇಳಬೇಕು. ಹೋಗ್ತೇವೆ.